ಸರ್ ಒಬ್ಬ ನಾಗೇಂದ್ರ ಅವರಿಂದ ಏನಾಗುದಿಲ್ಲ, ಒಬ್ಬ ನಾಗೇಂದ್ರ 180 ಕೋಟಿ ರೂಪಾಯಿ ತಿಂದಿರುವುದಿಲ್ಲ. ಇದು ರಾಹುಲ್ ಗಾಂಧಿ ಹಿಡಿದು ಇದು ಲಿಂಕ್ ಇದೆ. ಆ ಹಣ ಎಲ್ಲಿಗೆ ಹೋಯ್ತು, ಯಾವ ಚುನಾವಣೆ ಬಳಕೆ ಆಯಿತು, ಸಿ ಬಿ ಐ ತನಿಖೆ ಆಗ್ಬೇಕು. ಇದು ಅಂತಾರಾಜ್ಯ ಇದು ಇದೆ, ಅದು ಇದು ಇದಕ್ಕೆ ಲಿಮಿಟ್ ಇಲ್ಲ ಕರ್ನಾಟಕ ರಾಜ್ಯಕ್ಕೆ. ಈ ಆ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಳಿಸಿದ್ರೆ ಅನ್ನೋಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಇವತ್ತು. ಅದಕ್ಕೆ ನಾವು ಒತ್ತಾಯ ಮಾಡೋದು ಸಿ ಬಿ ಐ ಆಗಬೇಕು. ಇವರು ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆ ಆದರೋ, ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆ ಆದರೋ, ಏನಲ್ಲಿ ದಿಲ್ಲಿದಿಂದ ಒಬ್ರು ಬರ್ತಾರಲ್ಲ ಏನ್ರ ಅವರು ಸುರ್ಜೇವಾಲ, ಸುರ್ಜೇವಾಲ ಆ ಗಿರೇಕಿ ಅದು ಎ ಟಿ ಎಂ ಗಿರೇಕಿ ತಿಂಗಳ ಬಂದು ವಸೂಲಿ ಮಾಡೋದು. ಮತ್ತು ಅದಕ್ಕಿಂತ ದೂರ ಅಂತಂದ್ರೆ ಕರ್ನಾಟಕದ ಸೀನಿಯರ್ ಐ ಎ ಎಸ್ ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲ ಇರ್ತಾರೆ. ಇದು ಅಪಮಾನ, ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೇನೆ ಅಪಮಾನ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟರಿ ಆ ಸಭೆಯಲ್ಲಿ ಅವನೇನು ಕೆಲಸ, ಏ ಪಾರ್ಟಿ ಆಫೀಸ್ನಾಗೆ ಈಗ ಕುಣ್ರಿ, ನಮ್ಗೆಂತ ತಕರಾರಿಲ್ಲ. ನೀವು ಸರ್ಕಾರದ ಒಂದು ಕಾರ್ಯ ಮೀಟಿಂಗ್ನಲ್ಲಿ ನೀವು ಕೂಡ್ತೀರಂದ್ರೆ ನೀವು ವಸೂಲಿಗೆ ಬಂದಿರಿ, ಯಾವ್ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ. ಇವತ್ತು ಏನಾಯ್ತು ಬೆಂಗಳೂರಿನಾಗ, ಯಾವುದೇ ಒಂದು ಎನ್ ಎ ಮಾಡಬೇಕಾದ್ರೆ ಒಂದು ಲ್ಯಾಂಡಿಗೆ ಹಿಂದೆ ಭ್ರಷ್ಟಾಚಾರ ಇಲ್ಲೇ ಇದ್ದಿದ್ದಿಲ್ಲ ತಗೋದಿಲ್ಲ, ಒಂದು ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಅವ್ರ ರೇಟ್ ಫಿಕ್ಸ್ ಮಾಡ್ತಾರೆ, ಏ ನಿಂದು 10 ಎಕರೆ ಇದೆ, ಇಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ, ಇಷ್ಟು ರೊಕ್ಕ ಎಣಸು ಅಲ್ಲಿದ್ದಿಂದ ನಿಂದು. ಇವತ್ತು ಗುತ್ತಿಗೆದಾರ ಬಿಲ್ ಸಿಗ್ತಾ ಇಲ್ಲ ರೀ, ಅಲ್ಲೊಂದು ಪ್ರಯಾರಿಟಿ ಮಾಡ್ಯಾರ. ಮೊನ್ನೆ ನಾನು ನೋಡಿದೆ 75% ಅವರು ಇದ್ರ ಮ್ಯಾಗೆ ಕೊಡ್ಬೇಕಾದ ಸೀನಿಯಾರಿಟಿ ಮ್ಯಾಗೆ ಅಂದ್ರೆ ಯಾರು 3-4 ವರ್ಷದಿಂದ ಬಿಲ್ ಆಗಿಲ್ಲ. ಹೊಸದಾಗಿ ಅವ್ರು 25% ಇಟ್ಕೊಂಡಾರ ಉಪಮುಖ್ಯಮಂತ್ರಿ, ತನಗೆ ಬೇಕಾದವ್ರಿಗೆ ಕೊಡ್ಲಕ್ಕ. ಯಾಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರು ಕಾಂಟ್ರಾಕ್ಟರ್ 10%, ಹಳಿ ಬಿಲ್ ಇದ್ದವ್ರಿಗೆ 7%. ಇವು ಮನೆ ಮನೆ ಏನ ಮಾಡಿಲ್ಲ, ಗಟ್ರನು ಮಾಡಿಲ್ಲ, ರೋಡೇ ಮಾಡಿಲ್ಲ, ಸುಮ್ಮ ಬೋಗಸ್ ಅದು ಜಟ ಬಿದ್ದಿದ್ರು ಬೆಂಗಳೂರಿನಾಗ. ಈ ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ವ್ಯಾಪಕವಾಗಿದೆ. ಅಭಿವೃದ್ಧಿ ಅಂತ ಏನಿಲ್ಲ, ಶೂನ್ಯ ಇದೆ. ಅದೇ ಹೇಳ್ತಾರೆ ಹಳ್ಳಿ ಮಿಳ್ಳಿ ಹಳ್ಳಿ ಮಿಳ್ಳಿ, ಅದೇ 2 ಕಿಲೋ ಬಸ್, 2 ಕಿಲೋ ಬಸ್. ನೋಡ್ರಿ 40% ಅಂತರೂ ಯಾರೂ ತಿಲ್ಲಿಕ್ ಸಾಧ್ಯ ಇಲ್ಲ. ನಾ ಹೇಳುದು ಕಾಂಗ್ರೆಸ್ನವರು ತಿಲ್ಲಿಕ್ ಸಾಧ್ಯ ಇಲ್ಲ. ಆದ್ರ ಭ್ರಷ್ಟಾಚಾರ ಇವರಷ್ಟು ಅಂತರೂ ಯಾರು ಮಾಡಿಲ್ಲ. 40% ಹೆಂಗ್ ಮಾಡ್ತಾರೆ ಹೇಳ್ರಿ ನೋಡೋಣ. ಈಗ ಈಗ ಇವ್ರು ಹಂಗಾದ್ರೆ ಇವ್ರು 100 ತಿಲ್ಲಾಕತ್ತಾರ ಅನ್ನಂಗಾಯ್ತು. ಬಿಜೆಪಿ 40 ಅಂದ್ರೆ ಇವ್ರು 100 ತಿಲ್ಲ ಬಿಲ್ಲೆ ಕೊಡಲ್ಲ ಗರಿ ಕಾಂಟ್ರಾಕ್ಟರ್. ನೀವು ಕೇಳಿ ನೀವು ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ. ಪಾಪ ಅವರು ತಮ್ಮ ಹೊಲ ಮನಿ ಬಂಗಾರ ಎಲ್ಲ ಮಾರಿ ಮಾರಿ ಬಡ್ಡಿ ತುಂಬ ಪರಿಸ್ಥಿತಿ ಬಂದದ್ದು. ಎಲ್ಲಿ ವರ್ಕ್ನೂ ಯಾವ ಇಲ್ಲ, ಹೊಸ ವರ್ಕ್ನೂ ಇಲ್ಲ, ಯಾರು ಹೊಸ ವರ್ಕ್ನೂ ಹಿಡಿಲಕ್ತಾ ಇರಲಿಲ್ಲ ಗುತ್ತಿಗೆದಾರ. ಕನ್ನಡಿಗರ ನೆಚ್ಚಿನ News18 Kannada ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.